ಸರ್ವರಿಗೂ ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಡಾಕ್ಟರ್ ರಮೇಶ್ ಕಾಮತ್ ವಿಜಯ ಕರ್ನಾಟಕ ಎಂದು ನೂತನ ವಿನೂತನ ಇಂದು ನಾನು ಒಂದು ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಿಂದೆ ಒಂದಸಲ ಕೊಟ್ಟೆ ಆದರೆ ಇವತ್ತು ಸ್ವಲ್ಪ ವಿಭಿನ್ನವಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲಿ ಹಲವಾರು ಸಮಸ್ಯೆಗಳಿದ್ದವು ಜನಕ್ಕೆ ಎಲ್ಲರಿಗೂ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಈಗ ನಿಮ್ಮ ಮುಂದೆ ಆ ಸಮಸ್ಯೆಗಳಿಗೆಲ್ಲ ಪರಿಹಾರವಾಗಿ ಇಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಇಂದು ನಿಮಗೆ ತೋರಿಸೋ ಕಾರ್ಯಕ್ರಮ ಅಗ್ನಿಹೋತ್ರ ಸಾಮಾನ್ಯವಾಗಿ ಹೋಮ ಹವನಗಳೆಲ್ಲ ವಿಪರೀತ ದುಬಾರಿ ತುಂಬಾ ಜನ ಬಂದು ಮಾಡಬೇಕು ಅಂತೆಲ್ಲ ಅನ್ಕೊಳ್ತೀರಾ ಆದರೆ ವೇದ ವಿಜ್ಞಾನದಲ್ಲಿ ಒಂದೇ ಒಂದು ಹೋತ್ರ ಇದೆ ಸುಲಭವಾಗಿ ಯಾರು ಬೇಕಾದರೂ ಮಾಡಬಹುದು ಕೇವಲ 5 ನಿಮಿಷದಲ್ಲಿ 5 ರೂಪಾಯಿ ಖರ್ಚಿನಲ್ಲಿ ನೀವು ಮಾಡುವಂತ ಹೋಮನೇ ಅಗ್ನಿಹೋತ್ರ ಹೋಮ ಈ ಅಗ್ನಿಹೋತ್ರ ಹೋಮ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸುಮಾರು 10 ಫೀಟ್ ಬೈ 10 ಫೀಟ್ ಜಾಗದಲ್ಲಿ ಯಾವುದೇ ತರದ್ದು ನಕಾರಾತ್ಮಕ ಶಕ್ತಿ ಇದ್ದರೆ ದೂರ ಆಗುತ್ತೆ ವಾತಾವರಣದಲ್ಲಿ ಏನೇ ಕಲ್ಮಶಗಳಿದ್ರು ಏನೇ ಕ್ರಿಮಿಕೀಟಗಳಿದ್ರು ಅದನ್ನೆಲ್ಲ ಸಾಯಿಸುತ್ತೆ ಅದರ ಜೊತೆಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದ್ದವರ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಹೊಲದಲ್ಲಿ ನೀವು ಗದ್ದೆಗಳಲ್ಲಿ ಈ ಅಗ್ನಿಹೋತ್ರ ಹೋಮ ಮಾಡೋದ್ರಿಂದ ಅಲ್ಲಿ ಹಣ್ಣುಗಳು ಫಲಗಳು ಧಾನ್ಯಗಳು ಎಲ್ಲ ಸಮೃದ್ಧವಾಗಿ ಬೆಳೆಯುತ್ತೆ ಆ ತರ ಒಂದು ವಿಶಿಷ್ಟವಾದ ಹೋಮ ಅಗ್ನಿಹೋತ್ರ ಒಂದೇ ಒಂದು ಉದಾಹರಣೆ ಕೊಟ್ಟುಬಿಡ್ತೇನೆ 1984 ರಲ್ಲಿ ಭೋಪಾಲ್ನಲ್ಲಿ ಒಂದು ಅನಿಲ ದುರಂತ ನಡೆಯಿತು ಸಾವಿರಾರು ಮಂದಿ ಸತ್ತರು ಅನಿಲ ಸೋರಿಕೆಯಿಂದ ವಿಷಕಾರಕ ಅನಿಲ ಸೋರಿಕೆಯಿಂದ ತುಂಬಾ ಜನ ಸತ್ತರು ಈಗಲೂ ಕೂಡ ಅದರ ಎಫೆಕ್ಟ್ ಬಹಳಷ್ಟು ಜನರಲ್ಲಿ ಅವರ ಮಕ್ಕಳಲ್ಲಿ ಸಂತಾನದಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂಗವಿಕಲರು ಹುಟ್ಟಿದ್ದಾರೆ ಮತ್ತೊಂದಾಗಿದೆ ಆದರೆ ಆ ಫ್ಯಾಕ್ಟರಿ ಆ ಭೋಪಾಲ್ ಎಲ್ಲಿ ನಡೆಯತಲ್ಲ ದುರಂತ ಯೂನಿಯನ್ ಕಾರ್ಬೈಡ್ ಅದರ ಪಕ್ಕದಲ್ಲೇ ಇದ್ದಂತಹ ಎರಡು ಮನೆಯಲ್ಲಿ ಮಾತ್ರ ಏನು ಹಾನಿ ಆಗಲಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಅಗ್ನಿಹೋತ್ರವನ್ನ ಬಹಳ ಕಾಲದಿಂದ ಮಾಡುತ್ತಾ ಇದ್ದರು ಅಂದ್ರೆ ಅಗ್ನಿಹೋತ್ರ ಮಾಡೋದ್ರಿಂದ ಯಾವುದೇ ಒಂದು ವಿಷಕಾರಕ ಅಂಶವನ್ನ ನಿಮ್ಮ ಮನೆ ಒಳಗಡೆ ಬರದೇ ಇರೋ ತರ ಮಾಡುತ್ತೆ ಅದರ ಜೊತೆಗೆ ನೀವು ಅಗ್ನಿಹೋತ್ರದಲ್ಲಿ ಉಂಟಾದಂತಹ ಬೂದಿಯನ್ನ ನೀವು ಗಿಡಕ್ಕೆ ಹಾಕಿದ್ರೆ ಗಿಡ ಕೂಡ ಸಮೃದ್ಧವಾಗಿ ಬೆಳೆಯುತ್ತೆ ಅದನ್ನ ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಹಾಕಿ ಕುಡಿಯೋದ್ರಿಂದ ನಿಮ್ಮ ದೇಹದ ಒಳಗಡೆ ಕೂಡ ಅದೆಲ್ಲ ಏನೇ ತೊಂದರೆಗಳಿದ್ರೂ ಕೂಡ ಅದೆಲ್ಲ ಗುಣವಾಗುತ್ತೆ ಅಗ್ನಿಹೋತ್ರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿಮಗೆ ಅಗ್ನಿಹೋತ್ರದ ಕಿಟ್ ಅಂತ ಹೇಳ್ತೀವಿ ಆ ಕಿಟ್ ನಲ್ಲಿ ಏನೇನಪ್ಪ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಮೊಟ್ಟ ಮೊದಲಿಗೆ ಬೇಕಾಗಿರೋದು ನಮಗೆ ಈ ಪಿರಮಿಡ್ ಶೇಪ್ನ ಒಂದು ಅಗ್ನಿಕುಂಡ ಅದಾದ್ಮೇಲೆ ಅದನ್ನು ಇಡ್ಲಿಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಅದರ ಜೊತೆಗೆ ನೀವು ಅಕ್ಕಿ ಮತ್ತೆ ಎಲ್ಲ ಇಡ್ಲಿಕ್ಕೆ ತುಪ್ಪ ಎಲ್ಲ ಇಡ್ಲಿಕ್ಕೋಸ್ಕರ ಒಂದು ತಟ್ಟೆ ಅದರ ಜೊತೆಗೆ ಕೈಯಲ್ಲೇ ಮುಟ್ಟಬಾರ್ದು ಅದಕ್ಕೋಸ್ಕರ ಒಂದು ಇಕ್ಕಳ ಇರುತ್ತೆ ಅದರ ಜೊತೆಗೆ ಕಾಪರ್ ಸ್ಪೂನ್ ಇರುತ್ತೆ ಇದನ್ನು ಬಳಸಿ ನೀವು ಅಗ್ನಿಹೋತ್ರವನ್ನು ಮಾಡಬಹುದು ಅಗ್ನಿಹೋತ್ರಕ್ಕೆ ಏನು ಬೇಕು ಅಂತ ಹೇಳಿದ್ರೆ ದೇಶಿ ಹಸುವಿನ ಬೆರಣಿ ಬೇಕು ಆ ಬೆರಣಿ ನೋಡಿ ದೇಶಿ ಹಸುದೇ ಆಗಬೇಕು ಈ ಥರ ದೊಡ್ಡ ಸೈಜ್ನಲ್ಲೂ ಬರುತ್ತೆ ಇಲ್ಲ ಚಿಕ್ಕ ಸೈಜ್ನಲ್ಲೂ ಬರುತ್ತೆ ಅಥವಾ ಅತ್ಯಂತ ಚಿಕ್ಕ ಸೈಜ್ನಲ್ಲೂ ಕೂಡ ಬರುತ್ತೆ ಕೆಲವು ಮಠಗಳು ಎಲ್ಲ ಈ ತರಹ ಸಗಣಿಯಿಂದ ಮಾಡಲ್ಪಟ್ಟಂತಹ ಬೆರಣಿ ಕೊಡ್ತಾರೆ ಅದ್ರ ಜೊತೆಗೆ ನಮಗೆ ಬೇಕಾಗಿರೋದು ಪಾಲಿಶ್ ಇಲ್ಲದೇ ಇರುವಂತಹ ಅಕ್ಕಿ ನೋಡಿ ಈ ಅಕ್ಕಿ ಪಾಲಿಶ್ ಆಗಿಲ್ಲ ಉಂಡೆ ಉಂಡೆ ಇರುತ್ತೆ ಅಂತಹ ಕಂದು ಬಣ್ಣದ ಅಕ್ಕಿ ಬೇಕು ಮತ್ತು ದೇಶಿ ಹಸುವಿನ ತುಪ್ಪ ಬೇರೆ ನಿಮ್ಮ ತಳಿ ಹಸುದಾಗಬಾರ್ದು ಸಿಂಧಿ ಹಸು ಮತ್ತೊಂದು ಅಂತ ಅಲ್ಲ ದೇಶಿ ಹಸುದೇ ತುಪ್ಪ ಆ ತುಪ್ಪ ಮತ್ತು ಬೆರಣಿಯಿಂದ ನೀವು ಅಗ್ನಿಹೋತ್ರ ಮಾಡಬಹುದು ಇದಕ್ಕೆ ಎರಡೇ ಎರಡು ಮಂತ್ರ ಗೊತ್ತಿರಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ ಮೊದಲು ನೀವು ಈ ಬೆರಣಿಯನ್ನೆಲ್ಲ ತುಪ್ಪ ಸೋರ್ಬಿಟ್ಟು ಇದರೊಳಗಡೆ ಅಗ್ನಿಕುಂಡದಲ್ಲಿ ಇಡಿ ಅದು ದೊಡ್ಡ ಸೈಜ್ ಆಗಿರ್ಬೋದು ಚಿಕ್ಕ ಸೈಜ್ ಆಗಿರ್ಬೋದು ಬೆಳಗಿನ ವೇಳೆ ಸೂರ್ಯ ಉದಯ ಸಮಯದಲ್ಲಿ ಅಂಥೇಳಿ 6:30 to 7:30 ಒಳಗಡೆ ಮಾಡಬೇಕು ಸಂಜೆ ನೀವು 5:30 to 6:30 ಒಳಗಡೆ ಮಾಡಬೇಕು ಬಹಳಷ್ಟು ಜನ ಕರಾರುವಾಕಾಗಿ ಇಂಥ ಸಮಯದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೊಂದೆಲ್ಲ ಬೇಕಾಗಿಲ್ಲ ನೀವು 1 ಗಂಟೆ ಅವಧಿನಲ್ಲಿ ಮಾಡಿದ್ರು ಕೂಡ ಅಲ್ಟ್ರಾವೈಲೆಟ್ ರೇಸ್ ಇರುತ್ತೆ ಆ ಸಂದರ್ಭದಲ್ಲಿ ಹಿತವಾಗುತ್ತೆ ಸಂಜೆ ಕೂಡ ಇದೇ ಸಮಯದಲ್ಲಿ 1 ಗಂಟೆಗಳ ಕಾಲ ನಿಮಗೆ ಅಲ್ಟ್ರಾವೈಲೆಟ್ ರೇಸ್ ಸನ್ನಿಂದ ಬರ್ತಾ ಇರುತ್ತೆ ಆ ಸಮಯದಲ್ಲಿ ಮಾಡಬಹುದು ಈ ಥರ ಹಾಕಿದ ಮೇಲೆ ನೀವು ಅಕ್ಕಿ ತೆಗೆದುಕೋಬೇಕು ಅದರಲ್ಲಿ ತುಪ್ಪವನ್ನು ಹಾಕಬೇಕು ಅದು ದೇಶೀಯ ತುಪ್ಪನ 4 ವಿಭಾಗ ಮಾಡ್ಕೊಳ್ಳಿ 4 ಇದಿರುತ್ತೆ ನಿಮಗೆ ನಂತರ ನೀವು ಮಾಡಬೇಕಾದಷ್ಟೇ ಸರಿಯಾದ ಸಮಯದಲ್ಲಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಂತರ ನೋಡಿ ಇದರಲ್ಲಿ ಮುದ್ರೆ ಇರುತ್ತಲ್ಲ ಈ 3 ಬೆರಳು ಇದಕ್ಕೆ ಗೋಮುದ್ರೆ ಅಂತ ಹೇಳ್ತಾರೆ ಇದನ್ನು ನೀವು ತೆಗೆದುಬಿಟ್ಟು ಫಸ್ಟ್ ನೀವು ಉರಿಸ್ಕೊಳ್ಳಿ ಇದನ್ನು ಇವಾಗ ರೆಡಿ ಆಯಿತು ನೀವು ಈ ಗೋಮುದ್ರೆ ಅಂತ ಹೇಳಿದ್ರೆ ನೋಡಿ ಇವೆರಡು ಅವರ ಕೊಂಬುಗಳು
ಈ ಮೂರು ಕೈ ಇತ್ರ ಇಟ್ಕೊಂಡು ಬೆಳಗ್ಗೆ ಹೇಳಬೇಕಾದ ಮಂತ್ರ ಸೂರ್ಯಾಯ ಸ್ವಾಹ ಅಂತ ಹಾಕಿ ನಂತರ ನೀವು ಸೂರ್ಯಾಯ ಇದಂ ಮಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ಮಮಃ ಇದು ಬೆಳಗ್ಗೆ ಮಾಡಬೇಕಾದಂತದ್ದು ಸಂಜೆ ಮಾಡಬೇಕಾದ್ರೆ ಸ್ವಲ್ಪ ಮಂತ್ರ ಚೇಂಜ್ ಆಗುತ್ತೆ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ಮಮಃ ಅಂತ ಅದಕ್ಕೆ ನಮಸ್ಕಾರ ಮಾಡಿ ನಿಮಗೆ ಏನು ಬೇಕೋ ಅದನ್ನ ಅದರ ಮುಂದೆ ಕೇಳಿಕೊಳ್ಳಿ ಅಗ್ನಿಹೋತ್ರ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಅದಾದ ನಂತರ ಅದು ಎಷ್ಟು ವೇಳೆ ಉರಿಯುತ್ತೋ ಅಷ್ಟು ವೇಳೆ ಉರಿಲಿಕ್ಕೆ ಬಿಡಿ ಅದರ ಬೂದಿಯನ್ನು ನೀವು ಶೇಖರಣೆ ಮಾಡಿ ಅದನ್ನು ಮೈಗೆ ಬೇಕಾದ್ರೆ ಹಾಕೋಬಹುದು ಸ್ನಾನ ಮಾಡಬೇಕಾದ್ರೆ ಸ್ನಾನಕ್ಕೂ ಬಳಸ್ಬೋದು ಗಿಡಕ್ಕೂ ಬಳಸ್ಬೋದು ಆವಾಗ ಮನೆಯಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಅಗ್ನಿಹೋತ್ರ ಮಾಡಿದಂಗಾಗತ್ತೆ ಇದು ಅಥರ್ವಣ ವೇದದಲ್ಲೂ ಇದೆ ಋಗ್ವೇದದಲ್ಲೂ ಹೇಳಲಾಗಿದೆ ರಾಮಾಯಣ ಕಾಲದಲ್ಲೂ ಕೂಡ ಮಾಡ್ತಾಯಿದ್ರು ಬಹುಶಃ ನಿಮಗೆ ಹೇಗೆ ಮಾಡಬಹುದು ಅನ್ನೋದನ್ನು ಈ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೇಳಿದ್ದೀನಿ ಧನ್ಯವಾದಗಳು